ಸುಳೆಕೆರೆ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಲ್ಯಾಬೋರೇಟರಿ ರಿಪೋರ್ಟ್ ಬಂದಿದೆ. ಹಾಗಾಗಿ ಸುಳೆಕೆರೆಯಿಂದ ಕುಡಿಯೋ ನೀರನ್ನ ಪೂರೈಕೆ ಮಾಡೋದು ಸ್ಥಗಿತ ಮಾಡಿದ್ದಾರೆ. ಜೊತೆಗೆ ಸುಳೆಕೆರೆಗೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ನೀರು ಶುದ್ಧೀಕರಣ ಘಟಕವನ್ನು ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಬರತಕ್ಕಂಥ ಸುಳೆಕೆರೆ, ಚನ್ನಗಿರಿ, ಜಗಳೂರು, ಚಿತ್ರದುರ್ಗಕ್ಕೆ ಈ ಸುಳೆಕೆರೆಯಿಂದನೇ ನೀರು ಪೂರೈಕೆ ಆಗ್ತಾ ಇತ್ತು. ಅದು ಕುಡಿಯೋ ನೀರು. ಆದರೆ ಲ್ಯಾಬೋರೇಟರಿ ರಿಪೋರ್ಟ್ ಇದು ಕುಡಿಯೋದಕ್ಕೆ ಯೋಗ್ಯವಲ್ಲ, ಅಂದರೆ ಡೈರೆಕ್ಟಾಗಿ ನೀರು ಬಿಡ್ತಿರಲಿಲ್ಲಪ್ಪ, ಇದನ್ನು ಶುದ್ಧೀಕರಣ ಮಾಡ್ತಾ ಇದ್ದರು. ಶುದ್ಧೀಕರಣ ಮಾಡಿಯೂ ಕೂಡ ಈ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡೆಯೋಣ. ಪುನೀತ್, ಈ ಸುಳೆಕೆರೆ ನೀರನ್ನು ಶುದ್ಧೀಕರಣ ಮಾಡಿ ಸರಬರಾಜು ಮಾಡಿದ್ರೂ ಕೂಡ ಆ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಲ್ಯಾಬೋರೇಟರಿ ಹೇಳಿದೆಯಾ? ಹಾಗಾದರೆ ಈಗ ಚನ್ನಗಿರಿ, ಜಗಳೂರು, ಚಿತ್ರದುರ್ಗಕ್ಕೆ ಪರ್ಯಾಯ ಮಾರ್ಗ ಏನು ನೀರು ಕುಡಿಯೋ ನೀರಿಗೆ? ಖಂಡಿತವಾಗ್ಲೂ ಅರವಿಂದ್, ಯಾಕಂತ ಹೇಳಿದ್ರೆ ಚಿತ್ರದುರ್ಗದ ಕಾವಿಡಿಗರ ಹಟ್ಟಿಯಲ್ಲಿ ಏನು ನಡೆದಂತಹ ನೀರ್ ಕಲುಷಿತ ನೀರಿನ ಪ್ರಕರಣ ಏನಿದೆ ಹಿನ್ನೆಲೆಯಲ್ಲಿ ದಾವಣಗೆರೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕುಡಿಯುವ ನೀರಿನ ಘಟಕಗಳೇನಿದೆ ಅಲ್ಲಿ ಪ್ರತಿನಿತ್ಯ ಅಂದ್ರೆ ತಿಂಗಳಿಗೊಮ್ಮೆ ಒಂದು ಅಂದ್ರೆ ನೀರಿನ ಒಂದು ಪರೀಕ್ಷೆಯನ್ನು ಕೂಡ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಚನ್ನಗಿರಿ ತಾಲೂಕಿನ ಸುಳೆಕೆರೆ ನೀರು ಶುದ್ಧ ನೀರಿನ ಘಟಕ ಏನಿದೆ ಅಂದ್ರೆ ಸುಳೆಕೆರೆ 1600 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಎಕರೆ, ಏಷ್ಯಾದಲ್ಲಿ ಅತಿ ದೊಡ್ಡ ಅಂದ್ರೆ ಎರಡನೇ ಅತಿ ದೊಡ್ಡ ಕೆರೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಚಿತ್ರದುರ್ಗ ಆಗಿರ್ಬೋದು ಮತ್ತೆ ಚನ್ನಗಿರಿ, ಹೊಳಲ್ಕೆರೆ, ಜಗಳೂರು ಈ ಭಾಗಕ್ಕೆ ಕುಡಿಯುವ ನೀರನ್ನು ಪೂರೈಕೆ ಮಾಡ್ತಾ ಇರುವಂತಹ ಒಂದು ಕೆರೆ ಆಗಿರುವಂತದ್ದು. ಇದನ್ನು ಕೂಡ ಒಂದು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಇದು ಈ ಕುಡಿಯುವ ನೀರೇನಿದೆ ಇದು ಕುಡಿಯೋದಕ್ಕೆ ಯೋಗ್ಯವಲ್ಲ ಅನ್ನುವಂತಹ ವರದಿಯನ್ನು ಕೂಡ ಈಗಾಗಲೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ 3 ತಿಂಗಳ ಕಾಲ ಅದನ್ನು ಸ್ಥಗಿತ ಅಂದ್ರೆ ಕುಡಿಯುವ ನೀರಿನ ಪೂರೈಕೆಯನ್ನು ಕೂಡ ಸ್ಥಗಿತಗೊಳಿಸಿರುವಂತದ್ದು. ನಂತರದಲ್ಲಿ ಇದನ್ನು ಪರೀಕ್ಷೆ ಮಾಡಿ ಅಂದ್ರೆ ಶುದ್ಧೀಕರಣವನ್ನು ಸ್ವಚ್ಛಗೊಳಿಸಿ ನಂತರ ಪರೀಕ್ಷೆ ಮಾಡಿ ಅದು ಕುಡಿಯೋಕೆ ಯೋಗ್ಯವಾಗಿದೆಯೋ ಇಲ್ಲವೋ ಅನ್ನುವಂಥದ್ದು ನಂತರ ತೀರ್ಮಾನ ಮಾಡ್ತಾರೆ. ಓಕೆ ಪುನೀತ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.